ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕಾರ್ಟೆಕ್ ಕನ್ನಡ. ಸೊ ಇವತ್ತು ನಾನು ರಿವ್ಯೂ ಮಾಡ್ತಾ ಇರುವಂಥ ಈ ಎರಡು ಬೈಕ್ಸ್ ಏನಿದೆ, ಇವಿ ಬೈಕ್ಸ್ ಆ್ಯಂಡ್ ಈ ಬೈಕ್ಸ್ ಏನಿದೆ, ನಮ್ಮ ತುಮಕೂರಿನಲ್ಲಿರುವಂಥ ಎನ್ವಿರೋ ಬ್ರ್ಯಾಂಡ್ ಅವರು ರಿಸರ್ಚ್ ಮಾಡಿ ಪ್ರೊಡಕ್ಷನ್ ಮಾಡ್ತಾ ಇದ್ದಾರೆ. ಇಲ್ಲಿರುವಂಥ ಗಾಡಿ ಏನಿದೆ, ಅವರ ಹೈ ಸ್ಪೀಡ್ ವೇರಿಯಂಟ್ಸ್, ಇದು ಇವಾ ಆ್ಯಂಡ್ ಇಲ್ಲಿರೋದು X20+. ಇನ್ನು 2-3 ಇಯರ್ಸ್ ಬ್ಯಾಕ್ ಹೋದರೆ ಇವಿ ಅನ್ನೋ ಕಾನ್ಸೆಪ್ಟ್ ಅಂದರೆ ಜನಕ್ಕೆ ಒಂಥರ ಕನ್ಫ್ಯೂಷನು. ಏನಕ್ಕಂದರೆ ಗಾಡಿ ರೇಂಜ್ ಹೇಗಿರುತ್ತೋ, ಮೇಂಟೆನೆನ್ಸ್ ಹೇಗೋ, ಸರ್ವಿಸ್ ಹೇಗೋ, ಮತ್ತು ಹಳ್ಳಿನಲ್ಲಿ ರೈತರು ಒಂದು ತೊಗೋಬೋದೋ ತೊಗೋಬಾರ್ದು ಅನ್ನೋ ಕನ್ಫ್ಯೂಷನಲ್ಲೇ ಇರ್ತಿದ್ರು. ಸೊ ಈಗ ಆ ಕಾನ್ಸೆಪ್ಟ್ ಇಲ್ಲ, ಈಗ ಟೆಕ್ನಾಲಜಿ ಚೇಂಜ್ ಆಗಿದೆ. ಸೊ ಇವಿ ಗಾಡಿಗಳು ನೀವು ಮೇಜರಾಗಿ ಒಂದು ಹಳ್ಳಿಗೆ ಹೋದರೆ 2-3 ವೆಹಿಕಲ್ಸ್ ಒಂದು ನೋಡೇ ನೋಡ್ತೀರಾ. ಆ್ಯಂಡ್ ಯಾರೆಲ್ಲ ಒಂದು 70 ಕಿಲೋಮೀಟರ್ 100 ಕಿಲೋಮೀಟರ್ ಒಳಗೆ ಟ್ರಾವೆಲ್ ಮಾಡ್ತಾರೆ ಡೈಲಿ, ಅಂಥವರು ಈ ಗಾಡಿಗಳು ತುಂಬ ತೊಗೊತಾ ಇದ್ದಾರೆ. ಅಂಥದ್ದೇ ಒಂದು ಬ್ರ್ಯಾಂಡ್ ನಮ್ಮ ಎನ್ವಿರೋ, ತುಮಕೂರಿನ ಎನ್ವಿರೋ ಬ್ರ್ಯಾಂಡ್ ಅಂಡರಲ್ಲಿರುವಂಥ ಈ ಗಾಡಿಗಳೇನಿದೆ, ಡಿಸೈನ್ ವೈಸ್ ನೋಡೋದಾದ್ರೆ ಫಸ್ಟು X20+ ಕಂಪ್ಲೀಟ್ ಒಂದು ಸ್ಲೀಕ್ ಮತ್ತು ಸ್ಪೋರ್ಟಿ ಡಿಸೈನ್ ಅಂತ ಹೇಳ್ಬೋದು. ತುಂಬಾ ಕ್ರೀಸಸ್ನ ಯೂಸ್ ಮಾಡಿದ್ದಾರೆ, ಕಟ್ಸ್ ಕೂಡ ತುಂಬ ಇದೆ, ಒಂದು ಸ್ಪೋರ್ಟಿಯರ್ ಲುಕ್ನ ಕೊಡೋದಕ್ಕೆ ಟ್ರೈ ಮಾಡಿದ್ದಾರೆ. ಆ್ಯಂಡ್ ಹೌದು, ಸ್ಪೋರ್ಟಿಯಾಗಿ ಕೂಡ ಕಾಣ್ತಾ ಇದೆ. ಆ್ಯಂಡ್ ಇದರಲ್ಲಿ ಹೆಡ್ಲ್ಯಾಂಪ್ ಸೆಟಪ್ ಏನಿದೆ, ಬಾಟಮಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಹ್ಯಾಂಡಲ್ ಬಾರ್ನಲ್ಲಿ ನೀವು ಇಂಡಿಕೇಟರ್ಸ್ನ ನೋಡ್ಬೋದು. ಇನ್ನು ಇವನ್ ನೋಡೋದಕ್ಕೆ ಕರ್ವಿ ಆ್ಯಂಡ್ ಏರೋಡೈನಾಮಿಕ್ ಡಿಸೈನ್ ಅಂತಲೇ ಹೇಳ್ಬೋದು. X20+ನಲ್ಲಿ ನಿಮಗೆ ಬಾಟಮಲ್ಲಿ ಹೆಡ್ಲ್ಯಾಂಪ್ಸ್ನ ಕೊಟ್ಟರೆ, ಇವಾದಲ್ಲಿ ನಿಮಗೆ ಹ್ಯಾಂಡಲ್ನಲ್ಲಿ ಮೌಂಟ್ ಮಾಡಿದ್ದಾರೆ. ಟರ್ನ್ ಇಂಡಿಕೇಟರ್ಸ್ನ ನಿಮಗೆ ಬಾಟಮಲ್ಲಿ ಪ್ರೊವೈಡ್ ಮಾಡಿದ್ದಾರೆ ಅಲಾಂಗ್ ವಿತ್ DRLs. X20+ನ ಸೈಡ್ ಪ್ರೊಫೈಲ್ ನೋಡೋದಾದ್ರೆ ಎಸ್ಥೆಟಿಕಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಡಿಸೈನ್ ಒಂದು ರಗಡ್ ಜೊತೆಗೆ ಒಂದು ಬಲ್ಕಿ ನೇಚರ್ ಇದೆ. ಇನ್ನು ಕೆಲವು ಗಾಡಿಗಳಲ್ಲಿ ನೀವು ನೋಡಿರ್ತೀರಾ, ನಾವು ಫುಟ್ ಪೆಡಲ್ನ ಓಪನ್ ಮಾಡಬೇಕು ಅಂದರೆ ತುಂಬ ಸಫರ್ ಕೊಡಬೇಕು ಈ ರೀತಿ, ಬಟ್ ಈ ಗಾಡಿನಲ್ಲಿ ಒಂದು ಬಟನ್ನ ಪುಷ್ ಮಾಡಿದ್ರೆ ಓಪನ್ ಆಗುತ್ತೆ. ಇದು ಆ್ಯಕ್ಚುಲಿ ಒಂದು ಕನ್ವೀನಿಯಂಟ್ ಫೀಚರ್ ಜೊತೆಗೆ ದಿ ಬೆಸ್ಟ್ ಫೀಚರ್ ಅಂತ ನಾನು ಹೇಳ್ತೀನಿ. ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈವಾ ಫ್ರಂಟ್ ಪ್ರೊಫೈಲ್ನಲ್ಲಿ ಹೇಗೆ ಕರ್ವಿ ಆಗಿ ಡೈನಾಮಿಕ್ ಆಗಿದೆಯೋ, ಸೈಡ್ ಪ್ರೊಫೈಲ್ನಲ್ಲೂ ಕೂಡ ಅದೇ ಕಂಟಿನ್ಯೂ ಆಗಿದೆ. ಈಸಿ ಆಕ್ಸೆಸಬಲ್ ಫುಟ್ ರೆಸ್ಟ್ನ ಕೊಟ್ಟಿದ್ದಾರೆ ಆ್ಯಂಡ್ ಎರಡು ಮಾಡೆಲ್ನಲ್ಲೂ ಲೇಡೀಸ್ ಫುಟ್ ರೆಸ್ಟ್ನ ಕೊಟ್ಟಿದ್ದಾರೆ. X20+ನ ರೇರ್ ಪ್ರೊಫೈಲ್ ನೋಡೋದಾದ್ರೆ ಮೇನಾಗಿ ಹ್ಯಾಲೋಜನ್ ಟೈಲ್ ಲ್ಯಾಂಪ್ ಕೊಟ್ಟಿದ್ದಾರೆ ಆ್ಯಂಡ್ ಇಂಡಿಕೇಟರ್ಸ್ ಇದೆ ಆ್ಯಂಡ್ ರಿಫ್ಲೆಕ್ಟರ್. ಈವನ್ ಸೈಡ್ ಪ್ರೊಫೈಲಲ್ಲೂ ರಿಫ್ಲೆಕ್ಟರ್ಸ್ ಕೊಟ್ಟಿರೋದು ನೋಡ್ಬೋದು. ಆ್ಯಂಡ್ ಇದು ಒಂದು ಸೇಫ್ಟಿ ಫೀಚರ್ಗೆ ಆ್ಯಡ್ ಆಗುತ್ತೆ. ಏನಕ್ಕಂದರೆ ಸೈಡಿಂದ ಬರುವಂಥವ್ರಿಗೆ ಅಥವಾ ನೈಟ್ ಟೈಮಲ್ಲಿ ನೀವೇನಾದರೂ ರೋಡ್ ಸೈಡಲ್ಲಿ ಗಾಡಿನ ನಿಲ್ಲಿಸಿದರೆ ಹೈಲೈಟ್ ಆಗುತ್ತೆ ಒಂದು ಗಾಡಿ ಇದೆ ಅಂತ. ಆ್ಯಂಡ್ ಈವನ್ ಟ್ರಾವೆಲ್ ಮಾಡಬೇಕಾದ್ರೂ ಗೊತ್ತಾಗುತ್ತೆ. ಜೊತೆಗೆ ಗ್ರೀನ್ ಕಲರ್ನ ಬೋರ್ಡ್ ಇದೆ. ಏನಕ್ಕೆ ಅಂದರೆ ಇದು ಒಂದು ಇವಿ ಗಾಡಿ. ಇವಾ ಹಿಂಭಾಗ ನೋಡೋದೇ ಆದರೆ LED ಟೈಲ್ ಲ್ಯಾಂಪ್ ಬರುತ್ತೆ, ಎರಡು ಇಂಡಿಕೇಟರ್ಸ್ ಕೂಡ ಇದೆ, ಒಂದು ರಿಫ್ಲೆಕ್ಟರ್ ಕೂಡ ಇದೆ, ಆ್ಯಂಡ್ ಇದರಲ್ಲಿ ಗ್ರೀನ್ ಬೋರ್ಡ್ ಕೂಡ ಬರುತ್ತೆ. ಎನ್ವಿರೋ X20+ನ ಹ್ಯಾಂಡಲ್ ಬಾರ್ ನೋಡೋದಾದ್ರೆ ಮೇನ್ ಆಗಿ TFT ಸ್ಕ್ರೀನ್ನ ಕೊಟ್ಟಿದ್ದಾರೆ. ಇದರಲ್ಲಿ ಲಾಟ್ಸ್ ಆಫ್ ಇನ್ಫಾರ್ಮೇಷನ್ ಇದೆ, ಡ್ರೈವರ್ ಡಾಟಾ ಆಗಿರ್ಬೋದು, ರೇಂಜ್ ಆಗಿರ್ಬೋದು, ಯಾವ ಮೋಡ್ನಲ್ಲಿದೆ ಆ್ಯಂಡ್ ಎರರ್ ಕೋಡ್ ಕೂಡ ತೋರಿಸುತ್ತೆ. ಟ್ರಿಪ್ ಮೀಟರ್ ಪ್ರತಿಯೊಂದನ್ನು ಇದರಲ್ಲೇ ನೋಡ್ಬೋದು. ಇನ್ನು ರೈಟ್ ಸೈಡ್ನಲ್ಲಿ ಆ್ಯಸ್ ಯೂಶುವಲ್ ಥ್ರಾಟಲ್ ಜೊತೆಗೆ ಫ್ರಂಟ್ ಬ್ರೇಕ್ ಇದೆ ಆ್ಯಂಡ್ ಹೆಡ್ಲೈಟ್ನ ಸ್ವಿಚ್ ಇದೆ, ಇಗ್ನಿಷನ್ ಸ್ವಿಚ್ ಕೊಟ್ಟಿದ್ದಾರೆ. ಜೊತೆಗೆ ಇಲ್ಲಿ ರೈಡ್ ಮೋಡ್ಸ್ ಬರುತ್ತೆ, ಅಂದರೆ ಎಕಾನಮಿ, ಸಿಟಿ ಜೊತೆಗೆ ಸ್ಪೋರ್ಟ್ ಮೋಡ್ ಬರುತ್ತೆ. 3 ಮೋಡ್ಸ್ಗೆ ಸ್ವಿಚ್ ಇದೆ ಆ್ಯಂಡ್ ಇದೇನಿದೆ ರಿವರ್ಸ್ ಮೋಡ್. ಆ್ಯಂಡ್ ಈ ಗಾಡಿನಲ್ಲಿ ನೀವು ರಿವರ್ಸ್ ಕೂಡ ತೆಗಿಬೋದು, ಅದಕ್ಕೂ ಆಪ್ಷನ್ ಕೊಟ್ಟಿದ್ದಾರೆ. ಲೆಫ್ಟ್ ಸೈಡ್ನಲ್ಲಿ ಹೈ ಬೀಮ್ ಮತ್ತು ಲೋ ಬೀಮ್ಗೆ ಸ್ವಿಚ್ ಕೊಟ್ಟಿದ್ದಾರೆ. ಇದು ಇಂಡಿಕೇಟರ್ನ ಸ್ವಿಚ್ ಜೊತೆಗೆ ಹಾರ್ನ್, ಸೌಂಡ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದೇನಿದೆ ಹಜಾರ್ಡ್ ಲೈಟ್ ಸ್ವಿಚ್ ಆ್ಯಂಡ್ ರೇರ್ ಬ್ರೇಕ್ ಲಿವರ್ ಕೊಟ್ಟಿದ್ದಾರೆ. ಆ್ಯಂಡ್ ಯಾವುದಾದ್ರೂ ಒಂದು ಬ್ರೇಕ್ ಲಿವರ್ನ ನೀವು ಪ್ರೆಸ್ ಮಾಡಿಕೊಂಡು ಇಗ್ನಿಷನ್ ಬಟನ್ನ ಪ್ರೆಸ್ ಮಾಡಿದ್ರೆ ಗಾಡಿ ರೆಡಿ ಟು ರೈಡ್. ಸೊ ಈಗ ನಾವು ರೈಡ್ಗೆ ಹೋಗೋಣ, ಬನ್ನಿ. ಗಾಡಿ ಈಗ ಎಕಾನಮಿ ಮಾಡಲಿದೆ. ಲೆಟ್ ಸ್ಟಾರ್ಟ್. ಥ್ರಾಟಲ್ ಕೊಡ್ತಿದ್ದಾಗೆ ಸಡನ್ ಸರ್ಜ್ ಆಫ್ ಪವರ್ ಇದೆ ಅನ್ನೋದು ಫೀಲ್ ಆಗ್ತಾ ಇಲ್ಲ. ಯಾಕಂದರೆ ಇದರಲ್ಲಿ ಲೀನಿಯರ್ ಆಕ್ಸಿಲರೇಷನ್ ಇದೆ. ಇದನ್ನು ಎಂಥವ್ರು ಅಂದರೆ ವಯಸ್ಸಾದವರಾಗಿರಲಿ, ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲರೂ ಆರಾಮ್ಸಾಗಿ ರೈಡ್ ಮಾಡ್ಬೋದು ಅಂತ ನನಗೆ ಅನ್ನಿಸ್ತಾ ಇದೆ. ಲೀನಿಯರ್ ಆಕ್ಸಿಲರೇಷನ್ ಇದ್ರೂ ಕೂಡ ಸ್ಟಿಲ್ ಆರಾಮ್ಸೇ ಸ್ಪೀಡ್ನ ಗೈನ್ ಮಾಡ್ತಾ ಇದೆ. ಏನಕ್ಕೆಂದರೆ ಇದೊಂದು ಇವಿ ಗಾಡಿ, ಪವರ್ ಮತ್ತು ಟಾರ್ಕ್ ತುಂಬ ಚೆನ್ನಾಗಿರುತ್ತೆ. ಇನ್ನು ಈ ಗಾಡಿ ಸ್ಪೀಡ್ ಬಂದು ಕಂಪ್ನಿ ಕ್ಲೈಮ್ ಮಾಡೋದು 70 ಕಿಲೋಮೀಟರ್ ಪರ್ ಹವರ್. ನನ್ನ ಪ್ರಕಾರ 60-65 ಆರಾಮ್ಸಾಗಿ ರೀಚ್ ಆಗುತ್ತೆ, ಅದು ಎಕಾನಮಿ ಮೋಡ್ನಲ್ಲಿ. ಬಟ್ ಈ ನಮ್ಮ ಇಂಡಿಯನ್ ರೋಡ್ಸಿಗೆ 80 ಕಿಲೋಮೀಟರ್ ಪರ್ ಹವರ್ ಸ್ಪೀಡ್ ಏನಿದೆ ಅದು ಬೈಕಿಗೆ ಒಂದು ಸೇಫ್ ಸ್ಪೀಡ್ ಅಂತ ನನಗನ್ಸುತ್ತೆ. ಇನ್ನು ಸ್ಪೋರ್ಟ್ ಮೋಡ್ಗೆ ಸ್ವಿಚ್ ಮಾಡಿದ್ರೆ ಸ್ವಲ್ಪ ಪಂಚಿರ್ ಅಂತ ಫೀಲ್ ಆಗುತ್ತೆ, ಜೊತೆಗೆ ಒಂದು 70 ಕಿಲೋಮೀಟರ್ ಪರ್ ಹವರ್ ಸ್ಪೀಡ್ನ ಗೈನ್ ಮಾಡುತ್ತೆ. ಬಟ್ ಸ್ಪೋರ್ಟ್ ಮೋಡಲ್ಲಿ ರೇಂಜ್ ನಿಮಗೆ ಅಷ್ಟಾಗಿ ಬರೋದಿಲ್ಲ. ನಿಮಗೆ ಒಳ್ಳೆ ರೇಂಜ್ ಬೇಕು ಅಂದರೆ ಎಕಾನಮಿ ಮತ್ತು ಸಿಟಿ ಮೋಡಲ್ಲಿ ರೈಡ್ ಮಾಡಿ, ಅದೇ ನಿಮಗೆ ರೇಂಜ್ ಖಾಲಿಯಾಗಿ ಒಳ್ಳೆ ಮಜಾ ಬರಬೇಕು, ಒಳ್ಳೆ ಪಂಚಿ ಫೀಲ್ ಬೇಕು ಅಂದರೆ ನೀವು ಸ್ಪೋರ್ಟ್ ಮೋಡಲ್ಲಿ ರೈಡ್ ಮಾಡ್ಬೋದು. ಇನ್ನು X20+ನ ಸೀಟ್ ತುಂಬ ಕಂಫರ್ಟ್ ಆಗಿದೆ, ಜೊತೆಗೆ ಸಪೋರ್ಟಿವ್ ಆಗಿದೆ. ಎಷ್ಟು ದೂರ ಬೇಕಿದ್ರೂ ರೈಡ್ ಮಾಡ್ಬೋದು ಅಂತ ಅನಿಸ್ತಾ ಇದೆ. ಎಷ್ಟು ದೂರ ಅಂದರೆ ಇದರ ಲಿಮಿಟ್ ಬಂದು ಏನು ಕೊಟ್ಟಿರ್ತಾರೆ ಅದ್ರ ಒಳಗಡೆ ಆ್ಯಕ್ಚುಲಾಗಿ. ಆ್ಯಂಡ್ ರೈಡಿಂಗ್ ಆ್ಯಂಗಲ್ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಹ್ಯಾಂಡಲ್ ಹೈಟ್ ಏನಿದೆ ಅದು ತುಂಬ ಜಾಸ್ತಿ ಇದೆ ಅಥವಾ ಕಮ್ಮಿ ಇದೆ ಅನ್ನೋ ಫೀಲ್ ಬರ್ತಾ ಇಲ್ಲ, ಒಂದು ಪರ್ಫೆಕ್ಟ್ ಪೊಸಿಷನಲ್ಲಿದೆ ಅಂತ ನನಗನ್ನಿಸ್ತಾ ಇದೆ.
ಇನ್ನು ಈವ ಲುಕ್ವೈಸ್ ಕಂಫರ್ಟ್ ವೈಸ್ ನೋಡಿದ್ರೆ ಲೇಡೀಸ್ಗೆ ಪರ್ಫೆಕ್ಟ್ ವೆಹಿಕಲ್ ಅಂತ ನನಗೆ ಅನ್ನಿಸ್ತಾ ಇದೆ. ಈ ವೆಹಿಕಲ್ನ ಯಾರೆಲ್ಲ ತೊಗೋಬೋದು ಅಂತಂದರೆ ಡೈಲಿ ಟ್ರಾವೆಲ್ 100 kilometers ಒಳಗಿರೋವಂಥವ್ರು ಈ ವೆಹಿಕಲ್ನ ತೊಗೋಬೋದು. ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ಸ್, ಆಫೀಸ್ಗೆ ಹೋಗ್ತಾ ಇರೋವಂಥವ್ರು, ರೈತರು, ಟೀಚರ್ಸ್, ಓನ್ ಬಿಸ್ನೆಸ್ ನಡೆಸ್ತಾ ಇರೋವಂಥವ್ರು ಈ ಗಾಡಿನ ತೊಗೋಬೋದು. ನಿಮ್ಮ ವರ್ಕ್ ಕಂಪ್ಲೀಟ್ ಆದಮೇಲೆ ಮನೇಲಿ 4 to 5 hours ಚಾರ್ಜ್ ಮಾಡಿದ್ರೆ ಸಾಕು, ಬ್ಯಾಟ್ರಿ ಫುಲ್ಲಿ ಚಾರ್ಜ್ ಆಗುತ್ತೆ, ಮತ್ತೆ ನಿಮ್ಮ ಟ್ರಾವೆಲ್ನ ಸ್ಟಾರ್ಟ್ ಮಾಡ್ಬೋದು. ಈವ ಮತ್ತು X20 Plus ಎರಡು ಗಾಡಿನಲ್ಲಿ ನಿಮಗೆ ಒಂದು ಒಳ್ಳೆ ಫೀಚರ್, ಒಂದು ಸ್ಪೆಷಲ್ ಫೀಚರ್ ಇದೆ. ಏನಂದರೆ ರೀಜನರೇಷನ್ ಮೋಡ್ ಇದೆ ಇದರಲ್ಲಿ. ಅಂದರೆ ನೀವೇನಾದರೂ ರೈಡ್ ಮಾಡಬೇಕಾದ್ರೆ ಅಕಸ್ಮಾತಾಗಿ ಥ್ರಾಟಲ್ ಬಿಟ್ರಿ ಅಂದ್ಕೊಳ್ಳಿ, ಅಂದ ಹಂಪ್ ಕಾಣಿಸ್ತು, ಥ್ರಾಟಲ್ ಕಂಪ್ಲೀಟಾಗಿ ಡೌನ್ ಮಾಡಿದ್ರಿ ಅಂದರೆ ಲೆಫ್ಟ್ ಔಟ್ ಮೂಮೆಂಟಮ್ ಏನಿರುತ್ತೆ ಅಂದರೆ ಗಾಡಿ ಮೂವ್ ಆಗ್ತಾನೆ ಇರುತ್ತೆ, ಸಡನ್ ಸ್ಟಾಪ್ ಬರೋದಿಲ್ಲ. ಆ ಮೂವ್ ಆಗ್ತಿರುವಂಥ ಎನರ್ಜಿ ಯೂಸ್ ಮಾಡಿಕೊಂಡು ಬ್ಯಾಟ್ರಿ ಮತ್ತೆ ಚಾರ್ಜ್ ಆಗುತ್ತೆ. ಅದ್ರ ಜೊತೆ ನೀವು ರೈಡ್ ಮಾಡಬೇಕಾದ್ರೆ ಏನಾದರೂ ಡೌನ್ ಸಿಕ್ತಂದಾಗ ನೀವು ಥ್ರಾಟಲ್ ಬಿಟ್ಟರೆ ಅವಾಗಲೂ ಕೂಡ ಬ್ಯಾಟ್ರಿ ಚಾರ್ಜ್ ಆಗುತ್ತೆ. ಬಟ್ ಈ ಫೀಚರ್ ಏನಿದೆ, ಇದು ಕಂಪ್ಲೀಟ್ ನಿಮ್ಮ ಬ್ಯಾಟ್ರಿನ ಚಾರ್ಜ್ ಮಾಡೋದಕ್ಕೆ ಯೂಸ್ ಮಾಡೋದಲ್ಲ, ಇದು ಈ ವೇಸ್ಟ್ ಆಗುವಂಥ ಎನರ್ಜಿನ ಮೂಮೆಂಟಮ್ನ ಎಫೆಕ್ಟಿವ್ ಯುಟಿಲೈಸ್ ಮಾಡೋದಕ್ಕೆ ಕೊಟ್ಟಿರುವಂಥ ಫೀಚರ್ ಇದು. ಅಕಸ್ಮಾತಾಗಿ ನೀವು ಒಂದು ಸಿಚುವೇಷನಲ್ಲಿ ಇರ್ತೀರ, ಗಾಡಿನ ಪಾರ್ಕ್ ಮಾಡಿಬಿಟ್ಟಿರ್ತಾರೆ, ಎಕ್ಸಾಂಪಲ್ ಇಲ್ಲೇ ತೋರಿಸೋಣ, ಇಲ್ಲಿ ಕಲ್ಲು ಮಣ್ಣು ಎಲ್ಲ ಇದೆ. ಸೊ ಈ ಥರ ಜಾಗದಲ್ಲಿ ನೀವು ಹಿಂದಕ್ಕೆ ಪುಷ್ ಮಾಡೋದು ಸ್ವಲ್ಪ ಕಷ್ಟನೇ. ಸೊ ನೋಡಿ ಹಿಂದೆ ತಳ್ಳೋದು, ಯಾಕಂದರೆ ರೋಡ್ ಕೂಡ ಸ್ವಲ್ಪ ಹೈಟಲ್ಲಿರುತ್ತೆ. ಸೊ ಅಂಥ ಟೈಮ್ನಲ್ಲಿ ನೀವು ತಳ್ಳೋಕ್ಕಾಗದಿದ್ದಾಗ ಪರ್ಟಿಕ್ಯುಲರ್ ಇದರಲ್ಲಿ ಡೆಡಿಕೇಟೆಡ್ ರಿವರ್ಸ್ ಬಟನ್ ಇದೆ, ಇದನ್ನು ಪ್ರೆಸ್ ಮಾಡಿದ್ರೆ ಈವನ್ ನೋಟಿಫಿಕೇಶನ್ ಕೂಡ ಕೊಡುತ್ತೆ. ಅಂದರೆ ಜನಕ್ಕೆ ತಿಳಿಸುತ್ತೆ ಒಂದು ಗಾಡಿ ರಿವರ್ಸ್ ತೆಗಿತಾ ಇದ್ದಾರೆ ಅಂತ. ಯಾವ ರೀತಿ ನಮ್ಮ ಕಾರ್ನಲ್ಲಿ ಸೌಂಡ್ ಬರುತ್ತೆ ಅದೇ ರೀತಿ ಇದರಲ್ಲೂ ಇದೆ. ಸ್ವಲ್ಪ ತ್ರಾಟಲ್ ಕೊಟ್ಟರೆ ಗಾಡಿ ಹಿಂದಕ್ಕೆ ಮೂವ್ ಆಗುತ್ತೆ. ಸೊ ಈಸಿಯಾಗಿ ಹಿಂದಕ್ಕೆ ಹೋಗ್ಬೋದು. ನೋಡಿ, ನಾನು ಕಾಲು ಎತ್ಕೊಂಡೇ ಹೋಗ್ತಾ ಇದ್ದೀನಿ, ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಒಂದು ಗುಡ್ ನ್ಯೂಸ್ ಇದೆ, ಏನಂದರೆ ನಮ್ಮ ತುಮಕೂರಿನಲ್ಲಿ ನಡೀತಿರುವಂಥ ಆಟೋ ಎಕ್ಸ್ಪೋದಲ್ಲಿ ಅಂಗಿರೋ ಬ್ರ್ಯಾಂಡ್ ಕೂಡ ಬರ್ತಾ ಇದೆ. ಸೊ ನೀವು ಆಟೋ ಎಕ್ಸ್ಪೋಗೆ ವಿಸಿಟ್ ಮಾಡಿದ್ರೆ ಅಂಗಿರೋ ಬ್ರ್ಯಾಂಡ್ನ ಎಲ್ಲ ಗಾಡಿಗಳನ್ನ ನೋಡ್ಬೋದು, ಜೊತೆಗೆ ಇನ್ಫಾರ್ಮೇಷನ್ ಕೂಡ ತೊಗೋಬೋದು. ಸೊ ಆಟೋ ಎಕ್ಸ್ಪೋ ಬಂದು July 6th-7th ಇರುತ್ತೆ. ಸೊ ಯಾರು ಕೂಡ ಮಿಸ್ ಮಾಡಬೇಡಿ. ಸೊ ಟೋಟಲ್ ಆಗಿ ರೈಡಿಂಗ್ ಹೇಗಿದೆ ಅಂದರೆ ಬಿಗ್ ಥಮ್ಸ್ ಅಪ್ ಹೇಳ್ತೀನಿ. ಜೊತೆಗೆ ಈಗ ಇದರಲ್ಲಿರುವಂಥ ಯುಟಿಲಿಟಿ ಏರಿಯಾ ಮತ್ತು ಸ್ಪೆಸಿಫಿಕೇಶನ್ ಕಡೆ ಹೋಗೋಣ. ಮೊದಲನೇದಾಗಿ ಯುಟಿಲಿಟಿ ನೋಡ್ಬೋದು, ಸ್ಪೇಷಸ್ ಆಗಿದೆ. ನಾನಿಲ್ಲಿ ಆ್ಯಕ್ಚುಲಾಗಿ ಮೊಬೈಲ್ ಇಟ್ಟಿದ್ದೀನಿ, ಒಂದೇನು ಇನ್ನೂ 10 mobile ಇಡೋಷ್ಟು ಸ್ಪೇಸ್ ಇದೆ. ಎರಡು ಸೈಡ್ನಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಇಗ್ನಿಷನ್ ಸ್ವಿಚ್ ಅಂದರೆ ಕೀ ಸ್ಲಾಟ್ ಕೊಟ್ಟಿದ್ದಾರೆ, ಜೊತೆಗೆ ಒಂದು ಹುಕ್ ಕೂಡ ಇದೆ. ಏನಾದರೂ ಇಲ್ಲಿ ನೀವು ಹ್ಯಾಂಗ್ ಮಾಡ್ಬೋದು. ಫುಟ್ಬಾಲ್ ತುಂಬ ದೊಡ್ಡದಾಗಿದೆ ಕಂಪೇರ್ಡ್ ಟು ಈವ, ತುಂಬ ಲಗೇಜ್ ಕೂಡ ಕ್ಯಾರಿ ಮಾಡ್ಬೋದು. ಈವಿ ಲಗೇಜ್ ಕ್ಯಾರಿ ಮಾಡೋದಕ್ಕೆ ಇಲ್ಲ, ಬಟ್ ನೀವು ಸ್ವಲ್ಪ ಮಟ್ಟಿಗೆ ಇದರಲ್ಲಿ ಲಗೇಜ್ನ ಕ್ಯಾರಿ ಮಾಡ್ಬೋದು. ಜೊತೆಗೆ ಈ ಸೈಡ್ನಲ್ಲಿ ನೋಡೋದಾದರೆ ಒಂದು USB ಪೋರ್ಟ್ ಕೊಟ್ಟಿದ್ದಾರೆ, ನಿಮ್ಮ ಮೊಬೈಲ್ ಕೂಡ ಚಾರ್ಜ್ ಮಾಡ್ಬೋದು. ಆ್ಯಂಡ್ ಮೊಬೈಲ್ ಇಡೋದಕ್ಕೆ ಸ್ಪೇಸ್ ಕೂಡ ಇಲ್ಲೇ ಇದೆ. ಇನ್ನು ಈವ ಮತ್ತು X20 Plus ಇರುವಂಥ ಬ್ಯಾಟ್ರಿ ಮತ್ತು ಮೋಟರ್ ಕೆಪಾಸಿಟಿ ಏನಿದೆ ಅದನ್ನು ನೋಡೋದಾದರೆ, ಮೇನಾಗಿ ಇದರಲ್ಲಿ ಯೂಸ್ ಮಾಡಿರೋದು BLDC Hub. ಇದರ ಕೆಪಾಸಿಟಿ ಬಂದು 60 volt ಮತ್ತು 1500 watt ಇದೆ. ಆ್ಯಂಡ್ ಬ್ಯಾಟ್ರಿ 60 volt 42 ampere ಯೂಸ್ ಮಾಡಿದ್ದಾರೆ. ಇನ್ನು ಈ ಗಾಡಿ ರೇಂಜ್ ಬಂದು 80-125 ಇದೆ. ಪರ್ಫೆಕ್ಟಾಗಿ 125 ಅಥವಾ 80 ಏನು ಕೇಳಲ್ಲ ಅಂದರೆ ಅದು ನಿಮ್ಮ ರೈಡಿಂಗ್ ಸ್ಟೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಂಡ್ ಅಗೇನ್ ಇದರಲ್ಲಿ 3 modes ಇದೆ. ಆ ಮೋಡ್ಸ್ ಯಾವುದಂದ್ರೆ ಎಕಾನಮಿ, ಸಿಟಿ ಮತ್ತು ಸ್ಪೋರ್ಟ್. ನೀವು ಯಾವ ಮೋಡ್ ಮೇಲೆ ಡ್ರೈವ್ ಮಾಡ್ತೀರಾ ಅದರ ಮೇಲೆ ನಿಮ್ಮ ಗಾಡಿಯ ರೇಂಜ್ ಕೂಡ ಡಿಪೆಂಡ್ ಆಗುತ್ತೆ. ಇನ್ನು ಈವ ಆಗಿರ್ಬೋದು X20 Plus ಆಗಿರ್ಬೋದು 12-inch ವೀಲ್ನ ಯೂಸ್ ಮಾಡಿದ್ದಾರೆ, ಅದು ಕೂಡ ಅಲಾಯ್ ಇದೆ. ಆ್ಯಂಡ್ ಫ್ರಂಟ್ ಆ್ಯಂಡ್ ಬ್ಯಾಕ್ ABSನ ಯೂಸ್ ಮಾಡಿದ್ದಾರೆ. ಎಲ್ಲರೂ ABS ಕೇಳಿರ್ತಾರೆ, ಆ್ಯಂಟಿ ಲಾಕ್ ಬ್ರೇಕಿಂಗ್ ಸಿಸ್ಟಮ್. ಇದರಲ್ಲಿ CBS ಇದೆ, ಅಂದರೆ ಕಾಂಬಿ ಬ್ರೇಕಿಂಗ್ ಸಿಸ್ಟಮ್. ಏನಂದರೆ ನಾರ್ಮಲಾಗಿ ನೀವು ಫ್ರಂಟ್ ಬ್ರೇಕ್ ಇಡಿದ್ರೆ ಫ್ರಂಟ್ ಬ್ರೇಕ್ ಅಪ್ಲೈ ಮಾಡಿದ್ರೆ ಫ್ರಂಟ್ ಬ್ರೇಕ್ ಮಾತ್ರ ಅಪ್ಲೈ ಆಗುತ್ತೆ. CBS ಇದ್ದರೆ ರೇರ್ ಬ್ರೇಕ್ ಕೂಡ ಅಪ್ಲೈ ಆಗುತ್ತೆ, ಅದು ಕೂಡ ಈಕ್ವಲಾಗಿ ಮೆಜರ್ ಮಾಡಿ ಅದು ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಅವಾಗ ಏನಾಗುತ್ತೆ, ಗಾಡಿ ಸ್ಕಿಡ್ ಆಗೋದಿಲ್ಲ. ನಾರ್ಮಲಾಗಿ ನೋಡಿರ್ತೀರ ಫ್ರಂಟ್ ಬ್ರೇಕ್ನ ಅಪ್ಲೈ ಮಾಡಿದ್ರೆ ಸ್ಕಿಡ್ ಆಗಿ ಬೀಳೋ ಚಾನ್ಸ್ ಜಾಸ್ತಿ ಇರುತ್ತೆ. ಈ CBS ಇರೋದ್ರಿಂದ ಆ ಥರ ಆಗೋ ಸಿಚುಯೇಷನ್ ಕಮ್ಮಿ. ಇನ್ನು ಎರಡು ಹೈ ಸ್ಪೀಡ್ ಮಾಡಲ್ಸಲ್ಲಿ ನಿಮಗೆ ಟೂಬ್ಲೆಸ್ ಟೈರ್ ಬರುತ್ತೆ, ಜೊತೆಗೆ ಟೈರ್ನ ಸೈಜ್ 90x90 R12 ಅಂದರೆ 12-inch ವೀಲ್ ಬರುತ್ತೆ. ಇನ್ನು ಸಸ್ಪೆನ್ಷನ್ ಏನಿದೆ, ನಿಮಗೆ ಎರಡು ಮಾಡಲ್ಸಲ್ಲಿ ಅಡ್ಜಸ್ಟಬಲ್ ಬರುತ್ತೆ. ಸೊ ಇಲ್ಲಿರುವಂಥ ಲಿವರ್ನ ಯೂಸ್ ಮಾಡಿ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಅಂದರೆ ನಿಮಗೆ ಸ್ಮೂತ್ ಬೇಕಾ, ಸ್ಮೂತ್ ಕಡೆ ಶಿಫ್ಟ್ ಮಾಡ್ಕೋಬೋದು. ಆ್ಯಂಡ್ ಹಾರ್ಡ್ ಬೇಕಾ ಅದನ್ನು ಕೂಡ ಇಲ್ಲಿ ಮಾಡ್ಕೋಬೋದು. ನಿಮಗೆ ರೈಡಿಂಗ್ ಕಂಫರ್ಟ್ ಹೇಗೆ ಬೇಕೋ ಆ ರೀತಿ ನೀವು ಅಡ್ಜಸ್ಟ್ ಮಾಡ್ಕೋಬೋದು, ಅದು ನಿಮಗೆ ಬಿಟ್ಟಿದ್ದು. ಇನ್ನು ಈ ಗಾಡಿಯಲ್ಲಿರುವಂಥ ಬ್ಯಾಟ್ರಿನ ಚಾರ್ಜ್ ಮಾಡೋದು ಹೇಗೆ ಅಂದರೆ, ಮೇಯ್ನಾಗಿ ಕ್ಯಾನ್ ಬೇಸ್ಡ್ ಚಾರ್ಜಿಂಗ್ ಪೋರ್ಟ್ನ ಕೊಟ್ಟಿದ್ದಾರೆ. ಸೊ ಇದು ಮೇಯ್ನ್ ಚಾರ್ಜರ್ ಆಗಿರುತ್ತೆ. ಇದೇನಿದೆ, ಕಮ್ಯುನಿಕೇಷನ್ ಚಾರ್ಜರ್. ಇದು ಗಾಡಿಯಲ್ಲಿರುವಂಥ VCU ಜೊತೆ ಕಮ್ಯುನಿಕೇಟ್ ಮಾಡುತ್ತೆ, ಬ್ಯಾಟ್ರಿ ಚಾರ್ಜರ್ ಮತ್ತು VCU. ಸೊ ದಟ್ ನಿಮಗೆ ಮೊಬೈಲ್ನಲ್ಲಿ ಆ್ಯಪ್ ಏನಿರುತ್ತೆ ಅದರಲ್ಲಿ ನಿಮಗೆ ನೋಟಿಫಿಕೇಶನ್ ಬರೋದಕ್ಕೆ ಎಷ್ಟು ಚಾರ್ಜ್ ಆಗಿದೆ, ಚಾರ್ಜಿಂಗ್ ಟೆಂಪರೇಚರ್ ಏನಿದೆ, ಪ್ರತಿಯೊಂದು ನಿಮಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಇನ್ ಕೇಸ್ ಏನಾದರೂ ಈ ಕ್ಯಾನ್ ಬೇಸ್ ಚಾರ್ಜರ್ ಏನಾದರೂ ಫೇಲ್ ಆಯಿತು ಅಂದರೆ ನಿಮಗೆ ಅಡಿಷನಲ್ ಆಗಿ ಒಂದು ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾರೆ. ಈ ಪೋರ್ಟ್ ಮುಖಾಂತರ ನೀವು ಈ ಗಾಡಿಯಲ್ಲಿರುವಂಥ ಬ್ಯಾಟ್ರಿನ ಚಾರ್ಜ್ ಮಾಡ್ಬೋದು. ಜಸ್ಟ್ ನಿಮಗೆ ಕಮ್ಯುನಿಕೇಶನ್ ಏನಿದೆ ಅದು ಡ್ರಾಪ್ ಆಗುತ್ತೆ. ಆ್ಯಂಡ್ ಅಗೇನ್ ಈ ಗಾಡಿಯಲ್ಲಿರುವಂಥ ಬ್ಯಾಟ್ರಿ ಚಾರ್ಜ್ ಏನಿದೆ ಕಂಪ್ಲೀಟಾಗಿ ಖಾಲಿ ಆಗೋಯ್ತು, ಎಲ್ಲೋ ಗಾಡಿ ಸ್ಟಾಪ್ ಆಗೋಯ್ತು ಅಂದರೆ ಎಮರ್ಜೆನ್ಸಿ ಟೈಮ್ನಲ್ಲಿ ನೀವು ಒಂದು ಅಡಿಷನಲ್ ಪವರ್ ಬ್ಯಾಂಕ್ನ ತೊಗೊಬೋದು. ಈ ಪೋರ್ಟ್ಗೆ ಕನೆಕ್ಟ್ ಮಾಡಿ ನೀವು ಈ ಗಾಡಿನ ಆರಾಮ್ಸೆ ಡ್ರೈವ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿ ಒಂದು ಥರ್ಮಲ್ ಸೆನ್ಸರ್ ಕೊಟ್ಟಿದ್ದಾರೆ, ಇದೇನಿದೆ ಟೆಂಪರೇಚರ್ನ ಮೆಜರ್ ಮಾಡ್ತಾ ಇರುತ್ತೆ. ಚಾರ್ಜಿಂಗ್ ಆಗಬೇಕಾದ್ರೆ ಅಕಸ್ಮಾತಾಗಿ ಹೊರಗಿನ ಟೆಂಪರೇಚರ್ ಆಗಿರಲಿ ಒಳಗಿನ ಟೆಂಪರೇಚರ್ ತುಂಬ ಹೈ ರೀಚ್ ಆಯಿತು ಅಂತಂದರೆ ಇಲ್ಲಿ ಬಜರ್ ಮತ್ತು ಲೈಟ್ ಬರುತ್ತೆ. ಸೊ ದಟ್ ಇದು ಒಂದು ಸೇಫ್ಟಿಗೆ ಕೊಟ್ಟಿರುವಂಥ ಫೀಚರ್. ಇನ್ನು ಈ ಕೀನ ಲೆಫ್ಟ್ ಸೈಡ್ಗೆ ಟರ್ನ್ ಮಾಡಿದ್ರೆ ಡಿಕ್ಕಿ ಓಪನ್ ಆಗುತ್ತೆ, ಅಂದರೆ ಸೀಟ್ ಓಪನ್ ಆಗುತ್ತೆ. ಇನ್ನು ಸ್ಪೇಸ್ ಎಷ್ಟಿದೆ ಅಂದರೆ ಒಂದು ಹಾಫ್ ಹೆಲ್ಮೆಟ್ ಇಡೋಷ್ಟು ಸ್ಪೇಸ್ ಇದೆ. ಆ್ಯಂಡ್ ಅಗೇನ್ ಒಂದು ವ್ಯಾಲ್ಯೂಬಲ್ಸ್ ಇಡ್ಬೋದು, ಜೊತೆಗೆ ನೀವು ಚಾರ್ಜರ್ ಕೂಡ ಕ್ಯಾರಿ ಮಾಡೋ
ತುಂಬ ಚೆನ್ನಾಗಿದೆ, ವೈಡ್ ಆಗಿದೆ, ಆ್ಯಂಡ್ ಆ ಸ್ಟಿಚಿಂಗ್ ಕೂಡ ತುಂಬ ಒಂದು ಒಳ್ಳೆ ಲುಕ್ನ ಕೊಡ್ತಿದೆ, ಸ್ಪೋರ್ಟಿಯರ್ ಲುಕ್ ಕೊಡ್ತಿದೆ ಅಂತ ಹೇಳ್ಬೋದು ಈ ಗಾಡಿಗೆ. ಈವ ಸ್ಪೆಸಿಫಿಕೇಶನ್ ನೋಡೋದಾದ್ರೆ X20 Plus ಸಿಮಿಲರ್ ಇದೆ, ಬ್ಯಾಟ್ರಿ ಆಗಿರ್ಬೋದು, ಮೋಟರ್ ಆಗಿರ್ಬೋದು, ರೇಂಜ್ ಆಗಿರ್ಬೋದು ಸಿಮಿಲರ್ ಸೇಮ್ ಇದೆ. ಜಸ್ಟ್ ಡಿಸೈನ್ ಮಾತ್ರ ಚೇಂಜ್ ಇದೆ. X20 Plus ಹೋಲಿಸ್ಕೊಂಡ್ರೆ ಫುಟ್ರೆಸ್ ಮಾತ್ರ ಸ್ವಲ್ಪ ಚೇಂಜಸ್ ಇದೆ. ಲೇಡೀಸ್ಗೆ ತುಂಬಾ ಬೆಸ್ಟ್ ಆದ ಗಾಡಿ ಅಂತಾನೆ ಹೇಳ್ಬೋದು. ಇನ್ನು ಈ ಎನ್ವಿರೋ ಗಾಡಿಗಳಲ್ಲಿ, ಇವಿ ಗಾಡಿಗಳಲ್ಲಿ ಏನು ಸ್ಪೆಷಾಲಿಟಿ ಇದೆ ಅಂತ ನೀವು ಕೇಳಿದ್ರೆ, ಮೇನ್ ಆಗಿ ಇವ್ರದ್ದು ಎನ್ವಿರೋ ಆ್ಯಪ್ ಬರುತ್ತೆ. ನೀವು ಗಾಡಿನ ತೊಗೊಂಡ ಮೇಲೆ OTP ಬೇಸ್ಡ್ ಲಾಗಿನ್ ಆಗ್ಬೋದು ರಿಜಿಸ್ಟರ್ಡ್ ಮೊಬೈಲ್ ನಂಬರಿಂದ. ಲಾಗಿನ್ ಆದಮೇಲೆ ಕಂಪ್ಲೀಟಾಗಿ ನಿಮಗೆ ಗಾಡಿದು ರೈಡ್ದು ಸ್ಟ್ಯಾಟಿಸ್ಟಿಕ್ಸ್ ಸಿಗುತ್ತೆ. ಸೊ ಇಲ್ಲಿ ನೋಡ್ಬೋದು ಟೋಟಲ್ ಡಿಸ್ಟೆನ್ಸ್ ಎಷ್ಟು ಟ್ರಾವೆಲ್ ಮಾಡಿದ್ದೀವಿ, ಮತ್ತು ಆವ್ರೇಜ್ ಸ್ಕೋರ್ ತೋರಿಸ್ತಾ ಇದೆ. ಅಂದರೆ ನಾರ್ಮಲ್ ಆಗಿ ನಾವು ಬೈಕ್ ಕಾರ್ಗಳಿಗೆ ರೇಟಿಂಗ್ ಕೊಡ್ತೀವಿ, ಸ್ಕೋರ್ ಕೊಡ್ತೀವಿ, ಬಟ್ ಈ ಆ್ಯಪ್ ಏನಿದೆ ನಮಗೇನೆ ಸ್ಕೋರ್ ಕೊಡ್ತಾ ಇದೆ, ಅಂದರೆ ನಮ್ಮ ರೈಡಿಂಗ್ ಸ್ಟೈಲ್ಗೆ. ಜೊತೆಗೆ ಪೆಟ್ರೋಲ್ ಗಾಡಿ ಬದಲು ಇವಿ ಗಾಡಿನ ತೊಗೊಂಡ ಮೇಲೆ ಎಷ್ಟು ಪೆಟ್ರೋಲ್ನ ಸೇವ್ ಮಾಡಿದ್ದೀವಿ ಅಂತ ತೋರಿಸುತ್ತೆ. ಜೊತೆಗೆ ಎಷ್ಟು ಅಮೌಂಟ್ನ ರಿಕವರ್ ಮಾಡಿದ್ದೀವಿ ಇನ್ ಪರ್ಸೆಂಟೇಜ್ ತೋರಿಸ್ತಾ ಇದೆ. ಸ್ಮಾರ್ಟ್ ಇನ್ಸ್ಪೆಕ್ಟ್ ಅಂತ ಒಂದು ಆಪ್ಷನ್ ಬರುತ್ತೆ. ಈ ನಮ್ಮ ಲ್ಯಾಪ್ಟಾಪ್ ಮೊಬೈಲ್ಗಳಲ್ಲಿ ಹೇಗೆ ಆ್ಯಂಟಿವೈರಸ್ ಇರುತ್ತೆ ಅದೇ ರೀತಿ ಇದರಲ್ಲಿ ಸ್ಮಾರ್ಟ್ ಇನ್ಸ್ಪೆಕ್ಟ್ ಇದೆ. ಸೊ ಅದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮ ಗಾಡಿ ಎಲ್ಲೇ ಇರಲಿ, ಆನ್ ಆಗಿರಲಿ, ಆಫ್ ಆಗಿರಲಿ, ಕಂಪ್ಲೀಟ್ ಗಾಡಿನ ಸ್ಕ್ಯಾನ್ ಮಾಡುತ್ತೆ. ಬ್ಯಾಟ್ರಿನಲ್ಲಾಗಿರಲಿ, ಮೋಟರ್ನಲ್ಲಾಗಿರಲಿ, ಅಥವಾ VCU ಯಾವುದೇ ಒಂದು ಯೂನಿಟಲ್ಲಿ ಪ್ರಾಬ್ಲಮ್ ಇದ್ರೂ ಇಲ್ಲಿ ನೀವು ನೋಡ್ಕೋಬಹುದು, ಮತ್ತೆ ಸರ್ವಿಸ್ ಸೆಂಟರ್ಗೆ ತೊಗೊಂಡೋಗಿ ಅದನ್ನು ಚೆಕ್ ಮಾಡಿಸ್ಬೋದು. ಈವನ್ ಡಿಸ್ಪ್ಲೇನಲ್ಲೂ ಕೂಡ ನಿಮಗೆ ಒಂದು ಎರರ್ ಕೋಡ್ ತೋರಿಸುತ್ತೆ. ಅದರ ಮುಖಾಂತರ ಟೆಕ್ನಿಷಿಯನ್ ಏನು ಎರರ್ ಇದೆ ಅಂತ ಫೈಂಡ್ ಔಟ್ ಮಾಡಿ ಅದನ್ನು ಕಂಪ್ಲೀಟಾಗಿ ರೆಕ್ಟಿಫೈ ಮಾಡ್ತಾರೆ. ಈ ಆ್ಯಪ್ನಲ್ಲಿ IoT ಅಂದರೆ ಸಿಂಪಲ್ ಫಾರ್ಮಲ್ಲಿ ಹೇಳೋದಾದರೆ ನಿಮಗೆ GPS ಬೇಸ್ಡ್ ಫೀಚರ್ಸ್ ಕೂಡ ಇದೆ. ಮೇಯ್ನಾಗಿ ನಿಮ್ಮ ಗಾಡಿ ಎಲ್ಲಿ ನಿಲ್ಲಿಸಿದ್ದೀರಾ, ಎಲ್ಲಿ ಹೋಗ್ತಾ ಇದ್ದೀರಾ, ಪ್ರತಿಯೊಂದು ಸ್ಟ್ಯಾಟಿಸ್ಟಿಕ್ಸ್ ನೋಡ್ಬೋದು. ಅದ್ರ ಜೊತೆ ನೀವು ಹಿಂದೆ ದಿನಗಳಲ್ಲಿ ಎಲ್ಲಿ ಟ್ರಾವೆಲ್ ಮಾಡಿದಿರಿ ಅದನ್ನು ನೋಡ್ಬೋದು ಅಂತ ಹೇಳಿದೆ. ಆ್ಯಂಡ್ ನಿಮ್ಮ ಫ್ರೆಂಡ್ ಏನಾದರೂ ಗಾಡಿನ ಕೊಟ್ಬಿಡಿರ್ತೀರಾ ಅವಾಗ ಜಿಯೋಫೆನ್ಸಿಂಗ್ ಸೆಟ್ ಮಾಡ್ಬೋದು, ಅವ್ರು ಎಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದಾರೆ ಅಂತ ನೋಡ್ಬೋದು. ಮತ್ತೆ ನೀವು ಸೆಟ್ ಮಾಡಿರೋ ಏರಿಯಾ ಬಿಟ್ಟು ಅವ್ರೇನಾದರೂ ಹೊರಗೆ ಹೋದ್ರು ಅಂದರೆ ನಿಮಗೆ ಮೊಬೈಲ್ಗೆ ನೋಟಿಫಿಕೇಶನ್ ಬರುತ್ತೆ. ಅಂದರೆ ನೀವು ಎಲ್ಲಿ ಗಾಡಿ ತೊಗೊಂಡೋದ್ರೆ ನಾನು ನಿಮ್ಮನ್ನು ಟ್ರ್ಯಾಕ್ ಮಾಡ್ಬೋದಾ? ಆ್ಯಂಡ್ ಇದರಲ್ಲಿ ಓವರ್ ದಿ ಏರ್ ಅಪ್ಡೇಟ್ಸ್ ಕೊಡ್ತಾರೆ. ಅಂದರೆ ಸ್ಕ್ರೀನ್ ಏನಾದರೂ ಡಿಸ್ಪ್ಲೇನಲ್ಲಿ ಇರೋವಂಥ ಡಿಸೈನ್ನ ಚೇಂಜ್ ಮಾಡಬೇಕು, ಆ್ಯಂಡ್ ಅದರಲ್ಲಿ ಇರೋವಂಥ ಲೇಔಟ್ನ ಚೇಂಜ್ ಮಾಡಬೇಕು ಅಂದರೂ ಕೂಡ ಓವರ್ ದಿ ಇಂಟರ್ನೆಟ್, ಓವರ್ ದಿ ಏರ್ ಏನೇ ಅಪ್ಡೇಟ್ ಆಗುತ್ತೆ. ಸೊ ನಿಮ್ಮ ಗಾಡಿ ಎಲ್ಲೇ ಇರಲಿ ನಿಮಗೆ ಅಪ್ಡೇಟ್ ಸಿಗ್ತಾ ಇರುತ್ತೆ. ನೀವೇನಾದರೂ ಎನ್ವಿರೋ ಬೈಕ್ನ ತೊಗೋಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ರೆ ಈ ಬ್ರ್ಯಾಂಡ್ ಅಕ್ರಾಸ್ ಇಂಡಿಯಾ ಅವೈಲಬಲ್ ಇದೆ, ನೀವು ಎಲ್ಲಿದ್ರೂ ತೊಗೋಬೋದು. ಆ್ಯಂಡ್ ನಮ್ಮ ತುಮಕೂರಿನ ಬಟವಾಡಿ ಸರ್ಕಲ್ನಲ್ಲಿ ಇವರ ಎಕ್ಸ್ಪೀರಿಯನ್ಸ್ ಸೆಂಟರ್ ಇದೆ, ಅಂದರೆ ಎನ್ವಿರೋ ಎಕ್ಸ್ಪೀರಿಯನ್ಸ್ ಸೆಂಟರ್ ಇದೆ. ನೀವು ಅಲ್ಲಿ ವಿಸಿಟ್ ಮಾಡಿ ಗಾಡಿ ಎಕ್ಸ್ಪೀರಿಯನ್ಸ್ ಮಾಡಿ, ಟೆಸ್ಟ್ ರೈಡ್ ಮಾಡ್ಬೋದು, ಜೊತೆಗೆ ಈ ಗಾಡಿನ ಬುಕ್ ಮಾಡಿ ಡಿಲಿವರಿ ತೊಗೊಳ್ಳಿ. ಇಷ್ಟು ಎನ್ವಿರೋ X20 Plus ಮತ್ತು ಈವ ಬೈಕ್ಗಳ ರಿವ್ಯೂ. ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಕನ್ನಡ ಯೂಟ್ಯೂಬರ್ಸ್ನ ಬೆಳೆಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬೈ ಬೈ.